ಐದಕ್ಕಿಂತಲೂ ಹೆಚ್ಚು ಭಾಷೆಗಳನ್ನು ನೀವು ಕಲಿತು ಆ ಎಲ್ಲ ಭಾಷೆಗಳನ್ನು ಅಷ್ಟು ನಿರರ್ಗಳವಾಗಿ ಮಾತನಾಡಿ ಎಲ್ಲ ಭಾಷೆಯ ಸಿನಿಮಾಗಳಲ್ಲೂ ಸೈ ಎನಿಸಿಕೊಂಡಂತ ನೀವು, ಇದು ಹೇಗೆ ಸಾಧ್ಯ ಆಯಿತು? ನಮ್ಮ ಕನ್ನಡ ಭಾಷೆ ಮಾತಾಡಬೇಕಾದ್ರೆ ಅವರು ತಪ್ಪಾಗಿ ಮಾತಾಡೋದು ನಮಗೆ ನೋವಾಗುತ್ತಲ್ವಾ? ಯಾಕೆ ಕನ್ನಡ ಕಲಿಯಲ್ವಾ ನೀವು? ಹಾಗೆ ಇನ್ನೊಂದು ಭಾಷೆಗೆ ಹೋದಾಗ ಆ ಭಾಷೆಯ ಉಚ್ಚಾರಣೆ, ಆ ಭಾಷೆಯ ಸಾಹಿತ್ಯ ಕಲಿಬೇಕು. ಯಾಕಂದ್ರೆ ಅಲ್ಲಿ ಜನರಿಗೆ ನಾನು ಆ ಭಾಷೆಯ ನಾಟಕ ಮಾಡಬೇಕಾದ್ರೆ, ನಟನೆ ಮಾಡಬೇಕಾದ್ರೆ ನಾನು ಅವರ ಭಾಷೆಯನ್ನು ಮಾತಾಡೋದಕ್ಕೆ ಮಾತ್ರ ಆಪ್ತ ಆಗೋದು ಮತ್ತು ಕಥೆಯನ್ನು ತಲುಪಿಸೋಕೆ ಸಾಧ್ಯ ಆಗೋದು. ಸೊ ಒಬ್ಬ ನಟನಾಗಿ ಇದು ಬಹಳ ಮುಖ್ಯ ಅನಿಸುತ್ತೆ ನನಗೆ. ಹಾಗಾಗಿ ಆ ಕಲಿಕೆ ದೊಡ್ಡ ವಿಷಯ ಆಗಿದ್ದಲ್ಲ. ಯಾಕಂದ್ರೆ ನಾನು ಇವತ್ತು ತಮಿಳ್ನಾಡಿನವ್ರಿಗೆ ಹೋದ್ರೆ ಅವನು ನಮ್ಮವನು ಮಧುರೆ ಕಡೆಯವನು ಪ್ರಕಾಶ್ ರಾಜ್ರಾ ಅಂತಾರೆ, ಕೇರಳಕ್ಕೆ ಹೋದ್ರೆ ಎಂಡೆ ಪ್ರಕಾಶ್ ರಾಜ್ ಅಂತಾರೆ, ಮನೋಡ್ ಗದಾ ಪ್ರಕಾಶ್ ರಾಜ್ಗರು ಮನೋರ ಗೋದಾವರಿ ಗದಾ ರಾಜ್ರ ಗದಾ ಅಂತ ಅಂದ್ರೆ ಆ ಪ್ರೀತಿ ಸಾಧ್ಯ ಆಗೋದು ಅವರ ಸಂಸ್ಕೃತಿಯನ್ನ, ಅವರ ಸಂಸ್ಕಾರವನ್ನ, ಅವರ ಭಾಷೆಯನ್ನ, ಅವರ ಕಲೆಯನ್ನ, ಅವರ ಸಾಹಿತ್ಯವನ್ನ, ಅವರನ್ನ, ಅವರ ಮಾತನ್ನ ನಾವು ಗೌರವಿಸೋದ್ರಿಂದ ನಮ್ಗೆ ಗೌರವ ಸಿಗುತ್ತೆ. ಅಬ್ಸಲ್ಯೂಟ್ಲಿ. ನಾವು ಹೇಗೆ ನಮ್ಮ ಭಾಷೆಗೆ ಬಂದಾಗ ಕನ್ನಡ ಕಲಿ ಅಂತ ಹೇಳ್ತೀವೋ, ಆ ನಿಟ್ಟಿನಲ್ಲಿ ನಾನು ಹೇಳೋದು ಕನ್ನಡ ಅಂದ್ರೆ ಕನ್ನಡ ಕಲೀರಿ ಅಂತ ಹೇಳ್ತೀನಿ. ಯಾಕಂದ್ರೆ ನೀವು ನಮ್ಮ ಮನೆಗೆ ಬಂದ ಕಲಿ, ನಾನು ನಿಮ್ಮ ಮನೆಗೆ ಬಂದ ಕಲ್ತಿದ್ದೀನಲ್ಲ ಅಲ್ವಾ. ಸೊ ಅದು ಬಹಳ ಮುಖ್ಯ ಆಗುತ್ತೆ ಒಬ್ಬ ನಟನಿಗೆ ಇಷ್ಟು ಕಡೆ ಹೋಗ್ಬೇಕಾದ್ರೆ ಯಾರು ಡಬ್ಬಿಂಗ್ ಮಾಡೋದಕ್ಕಿಂತ ಶರೀರ ಶಾರೀರ ಎರಡೂ ಒಬ್ಬ ನಟನದಾಗಿರ್ಬೇಕು, ಅದರ ಭಾವಗಳಿರ್ಬೋದು, ಅದಾದಾಗ ಆಪ್ತರಾಗ್ತಾ ಹೋಗ್ತೇವೆ ಮತ್ತು ಒಂದು ಪಾತ್ರದಲ್ಲಿ ಲೀನ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಆಯಾ ಭಾಷೆ ಕಲಿಯೋದ್ರಿಂದ ಆಯಾ ಭಾಷೆಯ ಉಪಮೆಗಳು ಅರ್ಥ ಆಗುತ್ತೆ, ಅವರ ಸಮಸ್ಯೆಗಳು ಅರ್ಥ ಆಗುತ್ತೆ, ಅವರ ಭಾವಗಳು ಅರ್ಥ ಆಗುತ್ತೆ, ಅವರ ಸೌಂದರ್ಯ ಪ್ರಜ್ಞೆ ಅರ್ಥ ಆಗುತ್ತೆ. ಹಾಗಾಗಿ ಒಂದು ಭಾಷೆ ಕಲಿಯೋದು ಮುಖ್ಯ ಅನ್ನಿಸ್ತು ನನ್ನ ನನ್ನ ವೃತ್ತಿಗೆ, ನನ್ನ ಬದುಕಿಗೆ ಅದು ಬಹಳ ಮುಖ್ಯ. ಆದ್ರಿಂದ ಅದು ದೊಡ್ಡ ಕೆಲಸ ಅನಿಸ್ಲಿಲ್ಲ ನನಗೆ. ಯಾ ಇಟ್ ವಾಸ್ ಈಸಿ. ಅಂದ್ರೆ ತುಂಬಾ ಇಷ್ಟಪಟ್ಟು ಯಾವುದೇ ಕೆಲಸ ಇಷ್ಟಪಟ್ಟು ಕಲಿತಾಗ ಅದಕ್ಕೊಂದು ಕಾರಣ ಇದ್ದಾಗ. ಓಕೆ ಓಕೆ.